ಸಾರಿಗೆ ಇಲಾಖೆ ಉಚಿತ ಗ್ಯಾರಂಟಿಯ ರೂಪುರೇಷೆ ಅಂತಿಮಗೊಳಿಸಿದ್ರೆ ಇತ್ತ ಆಹಾರ ಇಲಾಖೆ ಕೂಡ ಗ್ಯಾರಂಟಿ ಅನುಷ್ಠಾನಕ್ಕೆ ಯೋಜನೆಯನ್ನ ತಯಾರಿಸಿದೆ ಜೂನ್ ಒಂದರಿಂದಲೇ ಹತ್ತು ಕೆಜಿ ಅಕ್ಕಿ ಕೂಡ ಘೋಷಣೆಯಾಗಬಹುದು ಹಾಗಾದ್ರೆ ಇದು ಕೂಡ ಎಲ್ಲರಿಗೂ ಸಿಗುತ್ತಾ ಮನೆ ಯಜಮಾನಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ ಅತ್ತೆಯೇ ಮನೆ ಯಜಮಾನಿನ ಗೃಹಲಕ್ಷ್ಮಿ ರೂಲ್ಸ್ ಇದೇನಾ ಕಾಂಗ್ರೆಸ್ನ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಕಳೆದೆರಡು ದಿನಗಳಿಂದ ಒಂದು ವಿಚಾರದ ಬಗ್ಗೆ ಭಾರಿ ಚರ್ಚೆ ಆಗ್ತಿತ್ತು ಮನೆ ಯಜಮಾನಿಗೆ ತಲಾ ಎರಡು ಸಾವಿರ ರೂಪಾಯಿ ಕೊಡುವ ಕಾಂಗ್ರೆಸ್ ಗ್ಯಾರಂಟಿಯ ಪ್ರಕಾರ ಈ ದುಡ್ಡು ಯಾರಿಗೂ ಸಿಗುತ್ತೆ ಅನ್ನೋದೇ ಪ್ರಶ್ನೆಯಾಗಿತ್ತು ಮನೆ ಯಜಮಾನಿ ಅತ್ತೇನಾ ಅಥವಾ ಸೊಸೇನಾ ಅನ್ನುವ ಜಿಜ್ಞಾಸೆ ಹುಟ್ಟಿತ್ತು ಕಾಂಗ್ರೆಸ್ ಸರ್ಕಾರ ಯಾರಿಗೆ ಎರಡು ಸಾವಿರ ರೂಪಾಯಿ ಕೊಡುತ್ತೆ ಅಂತ ಹೇಳಿ ಚರ್ಚೆ ನಡೀತಿರಬೇಕಾದ್ರೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವ ಸತೀಶ್ ಜಾರಕಿಹೊಳಿ ಅತ್ತೆಯೇ ಮನೆಯ ಸಿ ನಿಯರ್ ಆಕೆಗೆ ದುಡ್ಡು ಸಿಗೋದು ಅಂತ ಹೇಳಿದ್ದಾರೆ ಸಮಸ್ಯೆ ಏನಾಗ್ತಾ ಇದೆ ಅಂದ್ರೆ ಅತ್ತೆ ಕೊಡ್ಬೇಕಾ ಸೊಸೆ ಕೊಡ್ಬೇಕಾ ಅನ್ನೋ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಹೌದಾ ಅದು ಕಂಡೀಷನ್ ಅಲ್ಲಿ ಬರ್ತೈತೆ ಈಗ ಈಗ ಸತಿ ಜಾರಕಿಗಳು ಎರಡ್ ರೂಪಾಯಿ ತಗೋಬೇಕಾ ಬಿಡ ಮಾಡ್ತಂದಾಗ ಏನ್ ರೂಲ್ಸ್ ಹಾಕೋದ ಬೇಡ ಅದಕ್ಕೆ ಅತ್ತೆ ವಿಲ್ಲಿಂಗ್ಲಿ ಕೊಡಬೇಕಂತ ಹೇಳಿದ್ರೆ ಅದನ್ನ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಅದ ಕಂಡೀಷನ್ ಅಲ್ಲಿ ಬರ್ಬೇಕಾಗತ್ತೆ ನಾವು ಹೋಗಿ ಕೇಳೋರೆ ಯಾರು ಅತ್ತೆ ಕೇಳಬೇಕಾಗಿದೆ ಇಲ್ಲ ನಾನು ಸಸಿಗೆ ಕುಡಂತ ಅವಳು ಹೇಳಿದ್ರೆ ಟ್ರಾನ್ಸ್‌ಫರ್ ಆಗುತ್ತೆ ಅದು ಕಂಡೀಷನ್ ಎಲ್ಲವನ್ನು ಇದೇ ಕಾಲ್ ಮಾಡ್ಬಹುದು ಇದು ಸಾಲ್ವ್ ಮಾಡ್ತೀವಿ ತಾಸು ಕೊಡ್ضو ಅತ್ತಿಗೆ ಅತ್ತೆ ಪ್ರೀತಿಯಿಂದ ಸಸಿಗೆ ಟ್ರಾನ್ಸ್‌ಫರ್ ಅಂದ್ರೆ ಟ್ರಾನ್ಸ್‌ಫರ್ ಬರಿಬೇಕಾಯ್ತದ್ರೋಗ ಕೆಳಗೆ ಅತ್ತೆ ಪ್ರೀತಿಯಿಂದ ಯಾಕಂದ್ರೆ ಸೀನಿಯರ್ ಆಗ್ತಾರೆ ಸೊ ಅತ್ತೇನೆ ಯಜಮಾನಿ ನಮ್ಮ ನಮ್ಮ ಒಂದು ಸಂಸ್ಕೃತಿ ಪ್ರಕಾರ ಕೊಟ್ಟು ಪ್ರೀತಿಯಿಂದ ಕೊಡ್ತಾರೆ ಅಂತ ನಮ್ಮ ಒಂದು ಆಸೆ ಪ್ರತಿಯೊಬ್ಬರಿಗೂ ಹತ್ತು ಕೆಜಿ ಅಕ್ಕಿ ಉಚಿತ ಬಿಪಿಎಲ್ ಎಪಿಎಲ್ ಎಲ್ಲರಿಗೂ ಸಿಗುತ್ತಾ ಕಾಂಗ್ರೆಸ್ ಪಕ್ಷದ ಮತ್ತೊಂದು ಪ್ರಮುಖ ಘೋಷಣೆ ಅಂದ್ರೆ ಪ್ರತಿ ವ್ಯಕ್ತಿಗೆ ಹತ್ತು ಕೆಜಿ ಅಕ್ಕಿ ಫ್ರೀ ಅನ್ನೋದು ಚುನಾವಣೆಗೂ ಮೊದಲೇ ಈ ವಿಚಾರದಲ್ಲಿ ಒಂದಷ್ಟು ಗೊಂದಲ ಇತ್ತು ಗ್ಯಾರಂಟಿ ಕಾರ್ಡ್ಗಳಲ್ಲಿ ಪ್ರತಿ ವ್ಯಕ್ತಿಗೆ ಹತ್ತು ಕೆಜಿ ಅಕ್ಕಿ ಇನ್ನೊಂದು ಘೋಷಣೆ ಇತ್ತು ನಾಯಕರು ಕೆಲವರು ಕಡೆ ಪ್ರತಿಯೊಬ್ಬರಿಗೆ ತಲಾ ಹತ್ತು ಕೆಜಿ ಅಂತ ಹೇಳಿದ್ರೆ ಇನ್ನು ಕೆಲವರು ಬಿಪಿಎಲ್ ಕುಟುಂಬಗಳಿಗೆ ಹತ್ತು ಕೆಜಿ ಅಕ್ಕಿ ಉಚಿತ ಅಂತ ಹೇಳಿದರು ಈಗಿರುವಂತಹ ಪ್ರಶ್ನೆ ಅಂದರೆ ಇದು ಕೇವಲ ಬಿ ಪಿ ಎಲ್ ಕಾರ್ಡುದಾರರಿಗೆ ಮಾತ್ರ ಸಿಗುತ್ತಾ ಅಥವಾ ಎ ಪಿ ಎಲ್ ಕಾರ್ಡುದಾರರಿಗೂ ಕೂಡ ಸಿಗುತ್ತಾ ಅನ್ನೋದು ಸದ್ಯ ಬಿ ಪಿ ಎಲ್ ಜೊತೆಗೆ ಎ ಪಿ ಎಲ್ ಕಾರ್ಡುದಾರರಿಗೂ ಕೂಡ ಸರ್ಕಾರವೇ ಹತ್ತು ಕೆಜಿ ಅಕ್ಕಿಯನ್ನು ಕೊಡಲಿದೆ ಅಂತ ಹೇಳಿ ಆಹಾರ ಸಚಿವ ಮುನಿಯಪ್ಪ ಹೇಳಿದ್ದಾರೆ ಸಬ್ಸಿಡಿ ಕೊಡೋದ್ರಿಂದ ಸಬ್ಸಿಡಿಯಲ್ಲಿ ಕೊಡೋದ್ರಿಂದ ನಾವು ಅದಕ್ಕೆ ಅಡಿಷನಲ್ ಆಗಿ ಟ್ರಾನ್ಸ್ಪೋರ್ಟೇಷನ್ ಇದೆಲ್ಲ ಹಾಕಿಕೊಂಡು ಎ ಪಿ ಎಲ್ ಕಾರ್ಡ್ಗೆ ಎಲ್ಲ ನಾವೇ ಕೊಡ್ತೀವಿ ಎ ಪಿ ಎಲ್ ಕಾರ್ಡ್ ರಫ್ಲಿ ಹದಿನಾಲ್ಕು ಲಕ್ಷ ಇದೆ ಅದಕ್ಕೆಲ್ಲ ರಾಜ್ಯ ಸರ್ಕಾರನೇ ಅವರಿಗೆ ಕೊಡ್ತೀವಿ ದಿಸ್ ಇಸ್ ದಿ ಮ್ಯಾಟರ್ ಓಕೆ ಎ ಪಿ ಎಲ್ಗೆ ನಾವು ಎಂಟು ಮೂವತ್ತು ಕೆ ಜಿ ಹತ್ತು ಕೆ ಜಿ ಎ ಪಿ ಎಲ್ಗೆ ಹತ್ತು ಕೆ ಜಿ ಪರ್ ಎ ಫ್ಯಾಮಿಲಿ ಫ್ಯಾಮಿಲಿ ನಾವು ಗ್ಯಾರಂಟಿ ಯೋಜನೆಗಳ ಜಾರಿಯ ಕುರಿತಾಗಿ ಆಹಾರ ಸಚಿವ ಮುನಿಯಪ್ಪ ಸಭೆ ನಡೆಸಿದ್ದಾರೆ ಆಹಾರ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಈ ಸಭೆ ನಡೆದಿದೆ ಸಭೆಯಲ್ಲಿ ಅಂಕಿಅಂಶಗಳ ಸಮೇತ ಅಧಿಕಾರಿಗಳು ಸಚಿವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಸದ್ಯ ಬಡವರಿಗೆ ಎಷ್ಟು ಕೆಜಿ ಅಕ್ಕಿ ಕೊಡಲಾಗ್ತಾ ಇದೆ ಹತ್ತು ಕೆಜಿ ಕೊಟ್ರೆ ಎಷ್ಟು ಹೋಗುತ್ತೆ ಎಲ್ಲದರ ಕುರಿತೆಯೂ ಕೂಡ ಚರ್ಚೆ ನಡೆದಿದೆ ರಾಜ್ಯದಲ್ಲಿ ಬಿಪಿಎಲ್ ಕುಟುಂಬಗಳೆಷ್ಟು ಎಪಿಎಲ್ ಕುಟುಂಬಗಳೆಷ್ಟು ಅನ್ನೋದನ್ನೆಲ್ಲ ಲೆಕ್ಕ ಹಾಕಿ ನಾವು ಹತ್ತು ಕೆಜಿ ಅಕ್ಕಿ ಉಚಿತವಾಗಿ ಕೊಡುವುದು ಪಕ್ಕಾ ಅಂತ ಸಚಿವರು ತಿಳಿಸಿದ್ದಾರೆ ನಾವು ಮಾತು ಕೊಟ್ಟಿದ್ದೀವಿ ಅಕ್ಕಿ ಕೊಡೋ ಏರ್ಪಾಡುಗಳಿಗೆಲ್ಲ ತಯಾರಿಯಾಗಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಒಂದು ಸಭೆಯನ್ನು ಕರೆದಿದ್ದಾರೆ ಆ ಸಭೆಯಲ್ಲಿ ನಾವು ಫೈನಲ್ ಮಾಡ್ತಾ ಇದ್ದೀವಿ ಅಕ್ಕಿ ಅಂತೂ ಹತ್ತು ಕೆ ಜಿ ಕೊಡೋದು ಖಚಿತ ಕೊಡುವಂಥ ಡೇಟು ಸಮಯವನ್ನು ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ನಿಗದಿ ಮಾಡ್ತೀವಿ ಸೇರಿ ನಾಳೆ ಸಭೆಯಲ್ಲಿ ಫೈನಲ್ ಮಾಡ್ತೀವಿ ಕೇಂದ್ರದಿಂದ ಈಗಾಗಲೇ ಐದು ಕೆಜಿ ಅಕ್ಕಿ ವಿತರಣೆ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿ ಐದು ಕೆಜಿ ಅಕ್ಕಿ ಫ್ರೀ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಕುಟುಂಬಗಳಿಗೆ ಹತ್ತು ಕೆ ಜಿ ಅಕ್ಕಿ ಕೊಡುವುದಾಗಿ ಹೇಳಿರುವ ಆಹಾರ ಸಚಿವರು ಈಗಾಗಲೇ ಕೇಂದ್ರದಿಂದ ಐದು ಕೆಜಿ ಅಕ್ಕಿಯನ್ನು ಕೊಡ್ತಿದ್ದಾರೆ ಅದಕ್ಕೆ ಐದು ಕೆಜಿ ಹೆಚ್ಚುವರಿಯಾಗಿ ಸೇರಿ ಒಟ್ಟು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಎಂದಿದ್ದಾರೆ ಇದಕ್ಕೆ ತಿಂಗಳಿಗೆ ಏಳ್ನೂರ ನಲವತ್ತ ಎರಡು ಕೋಟಿ ರೂಪಾಯಿ ಹಣ ಬೇಕಾಗುತ್ತೆ ಟೋಟಲ್ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂದ್ರೆ ಅದು ಕೇಂದ್ರ ಸರ್ಕಾರ ಆಗ್ಬೋದು ರಾಜ್ಯ ಸರ್ಕಾರ ಆಗ್ಬೋದು ಅರ್ಥ ಮಾಡ್ಕೋಬೇಕು ನಾವು ಟೋಟಲ್ ಹತ್ತು ಕೆಜಿ ರಾಜ್ಯ ಸರ್ ಹತ್ತು ಕೆ ಜಿ ಕೇಂದ್ರ ಸರ್ಕಾರ ಈಗ ಹಾಲಿ ಕೊಡ್ತಾ ಇದೆ ಐದು ಕೆ ಜಿ ಇನ್ನೈದು ಕೆ ಜಿ ನಾವು ಆ್ಯಡ್ ಮಾಡ್ತೀವಿ ಕಾಂಗ್ರೆಸ್ ಐದು ಗ್ಯಾರಂಟಿಗಳನ್ನ ಮೊದಲ ಸಂಪುಟದಲ್ಲೇ ಘೋಷಿಸ್ತೀವಿ ಅಂತ ಹೇಳಿದ್ರು ಅದು ಒಟ್ಟಿಗೆ ಜಾರಿಗೆ ಬರುವುದು ಅನುಮಾನ ಎನ್ನಲಾಗ್ತಾ ಇದೆ ಗ್ಯಾರಂಟಿ ಘೋಷಣೆಗಳನ್ನು ಕೂಡ ಹಂತ ಹಂತವಾಗಿ ನಡೆಸುವ ಕುರಿತು ಪ್ಲಾನಿಂಗ್ ಮಾಡಲಾಗಿದೆ ಈ ಕುರಿತ ಡೀಟೇಲ್ಸ್ ನೋಡಿ ಜೂನ್ ಒಂದಕ್ಕೆ ಮೂರು ಗ್ಯಾರಂಟಿ ಮಾತ್ರ ಉಳಿದ ಗ್ಯಾರಂಟಿ ಹಂತ ಹಂತವಾಗಿ ಜಾರಿಯಾಗುತ್ತಾ ಸದ್ಯ ಎಲ್ಲವೂ ಕೂಡ ಜೂನ್ ಒಂದರಂದು ಘೋಷಣೆಯಾಗುತ್ತೆ ಅನ್ನುವ ನಿರೀಕ್ಷೆ ಇದೆ ಸಿದ್ದರಾಮಯ್ಯ ಕೂಡ ಅವತ್ತೇ ಸಚಿವ ಸಂಪುಟ ಸಭೆ ಕರೆದಿದ್ದಾರೆ ಕ್ಯಾಬಿನೆಟ್ ನ ಒಪ್ಪಿಗೆಯನ್ನು ಪಡೆದು ಅವತ್ತೇ ಯೋಜನೆಗಳ ಜಾರಿಯ ಕುರಿತು ಘೋಷಣೆಯಾಗಬಹುದು ಆದರೆ ಎಷ್ಟು ಗ್ಯಾರಂಟಿಗಳ ಘೋಷಣೆಯಾಗುತ್ತೆ ಅನ್ನೋದೇ ಕುತೂಹಲ ಮೂಡಿಸಿರೋದು ಯಾಕೆಂದ್ರೆ ಒಂದೇ ಹಂತದಲ್ಲಿ ಐದು ಗ್ಯಾರಂಟಿಗಳನ್ನು ಜಾರಿಗೆ ತರುವ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಿದೆ ಸದ್ಯ ಆಹಾರ ಇಲಾಖೆ ಮತ್ತು ಸಾರಿಗೆ ಇಲಾಖೆ ಮತ್ತು ಇಂಧನ ಇಲಾಖೆಯ ಸಚಿವರು ಗ್ಯಾರಂಟಿ ಅನುಷ್ಠಾನದ ಕುರಿತು ಸಭೆಯನ್ನು ನಡೆಸಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಹೀಗೆ ಮೂರು ಇಲಾಖೆಗಳ ಸಭೆಗಳಿಗಷ್ಟೇ ನಡೆದಿರುವುದರಿಂದ ಮೂರು ಗ್ಯಾರಂಟಿಗಳು ಮಾತ್ರ ಜೂನ್ ಒಂದರಂದು ಜಾರಿ ಆಗಬಹುದು ಎನ್ನಲಾಗ್ತಿದೆ ಗೃಹಲಕ್ಷ್ಮಿ ಯೋಜನೆ ಸಖಿ ಯೋಜನೆ ಮತ್ತು ಗೃಹಜ್ಯೋತಿ ಯೋಜನೆಗಳು ಜೂನ್ ಒಂದರಿಂದ ಜಾರಿಯಾಗುವುದು ನಿರೀಕ್ಷೆ ಇದೆ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಸುಮಾರು ಐವತ್ತೈದು ಸಾವಿರ ಕೋಟಿ ರೂಪಾಯಿ ಬೇಕಾಗುತ್ತೆ ಹಾಗೂ ಜುಲೈನಲ್ಲಿ ಹೊಸ ಸರ್ಕಾರ ಬಜೆಟ್ ಅನ್ನು ಕೂಡ ಮಂಡನೆ ಮಾಡಬೇಕಾಗುತ್ತೆ ಹೀಗಾಗಿ ಬಜೆಟ್ವರೆಗೂ ಕಾದು ಉಳಿದ ಗ್ಯಾರಂಟಿಗಳನ್ನು ಘೋಷಣೆ ಮಾಡಬಹುದು ಅಂತಾನು ಹೇಳಲಾಗ್ತಿದೆ ಗ್ಯಾರಂಟಿ ಯೋಜನೆಯ ಘೋಷಣೆಯ ದಿನ ಹತ್ತಿರ ಬರ್ತಿದ್ದಂತೆ ಈ ರೂಪುರೇಷೆಗಳ ಕುರಿತಾಗಿ ಒಂದೊಂದೇ ಸ್ಪಷ್ಟನೆ ಸಿಗ್ತಾ ಇದೆ ಸಾರಿಗೆ ಸಚಿವರು ಎಲ್ಲಾ ಮಹಿಳೆಯರು ಕರ್ನಾಟಕದಾದ್ಯಂತ ಉಚಿತವಾಗಿ ಪ್ರಯಾಣ ಮಾಡಬಹುದು ಎಂದಿದ್ದಾರೆ ಇತ್ತ ಆಹಾರ ಸಚಿವರು ಬಿ ಪಿ ಎಲ್ ಎ ಪಿ ಎಲ್ ಕೂಡ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಎಂದಿದ್ದಾರೆ ಆದ್ರೆ ಅಂತಿಮವಾಗಿ ನಿರ್ಧರಿಸೋದು ಮುಖ್ಯಮಂತ್ರಿಗಳು ಯಾವ ಗ್ಯಾರಂಟಿಗೆ ಯಾವ ಮಾನದಂಡ ಬೇಕು ಬೇಡ ಮಾನದಂಡ ಹಾಕೋದಾದ್ರೆ ಏನ್ ಹಾಕಬೇಕು ಹೀಗೆ ಎಲ್ಲವೂ ಕೂಡ ಸಿದ್ದರಾಮಯ್ಯನವರ ಸಭೆಯಲ್ಲಿಯೇ ನಿರ್ಧಾರವಾಗುತ್ತೆ ಒಂದಂತೂ ಸ್ಪಷ್ಟ ಜೂನ್ ಒಂದಕ್ಕೆ ಈ ಎಲ್ಲ ಪ್ರಶ್ನೆಗಳಿಗೆ ಕುತೂಹಲಗಳಿಗೆ ಗೋಜಲತೆಗಳಿಗೆ ಉತ್ತರ ಸಿಗುವ ನಿರೀಕ್ಷೆ ಇದೆ ಜೂನ್ ಒಂದರಂದು ಯಾವೆಲ್ಲ ಗ್ಯಾರಂಟಿ ಯೋಜನೆ ಜಾರಿಗೆ ಬರುತ್ತೆ ಅಂತ ಕಾದು ನೋಡೋಣ